ಅಂದ್ರೆ ಇಂಡಿಯಾ ದೇಶ ಪೂರ್ತಿ ಎಲ್ಲಾ ಸೆಂಟರ್ಗಳು ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಇಟ್ಕೊಂಡಿದ್ದಾರೆ. ಈ ಮಧ್ಯೆ ಆಂಧ್ರದಲ್ಲಿ ಮತ್ತೆ ತೆಲಂಗಾಣದಲ್ಲಿ ರಿಲೀಸ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಅವರು ಅಲ್ಲಿ ಡಿಸ್ಟ್ರಿಬ್ಯೂಟರ್ ಹತ್ರ ಮಾತಾಡಿದ ಮೇಲೆ ಇತ್ತೀಚೆಗೆ ಅವರು ನಾವು ಇಲ್ಲ ನಾವು ಸೈಮಲ್ಟೇನಿಯಸ್ ಮಾಡೋದಕ್ಕಾಗೋದಿಲ್ಲ, ಒಂದೆರಡು ವಾರ ಮುಂದಕ್ಕೆ ಹೋಗಿ ಅಂತ ಅಂದಾಗ ಅವ್ರಿಗೆ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಇದ್ರ ಬಗ್ಗೆ ಫಿಲಂ ಚೇಂಬರ್ಗೆ ಒಂದು ಕಂಪ್ಲೇಂಟ್ ಕೊಟ್ಟು ಈ ಸಮಸ್ಯೆನ ನೀವು ಬಗೆಹರಿಸೋದಕ್ಕೆ ನೀವು ನಮಗೆ ಸಹಕಾರ ಕೊಡಬೇಕು ಅಂತ ಹೇಳಿದ್ದಾರೆ. ಅವರು ಅದ್ರ ಬಗ್ಗೆ ನನಗೊಂದು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಅದನ್ನು ಆಂಧ್ರ ಫಿಲಂ ಚೇಂಬರ್ ಕಾಮರ್ಸು ಮತ್ತು ಸೌತ್ ಇಂಡಿಯಾ ಫಿಲಂ ಚೇಂಬರ್ ಕಾಮರ್ಸ್ ಅವ್ರ ಹತ್ರ ಮಾತಾಡಿ ಇದನ್ನು ಸೌಹಾರ್ದತೆಯಿಂದ ಬಗೆಹರಿಸ್ತೀವಿ ಅಂತ ಅವ್ರಿಗೆ ಆಶ್ವಾಸನೆ ಕೊಡ್ತಾ ಇದ್ದೀವಿ. ಈ 31ನೇ ತಾರೀಕು ಸೌತ್ ಇಂಡಿಯಾ ಫಿಲಂ ಚೇಂಬರ್ ಆಫ್ ಕಾಮರ್ಸಲ್ಲಿ ಜನರಲ್ ಬಾಡಿ ಮೀಟಿಂಗ್ ಇದೆ, ಅಲ್ಲಿ ಎಲ್ಲರೂ ಭಾಗವಹಿಸಿರ್ತಾರೆ. ಅಲ್ಲೂ ಕೂಡ ಹೋಗಿ ನಾವೇ ಪರ್ಸನಲ್ ಆಗಿ ನಾವು ನಿರ್ಮಾಪಕರು ಕರ್ಕೊಂಡೋಗಿ ಅದ್ರ ಬಗ್ಗೆ ಅವರ ಹತ್ರ ಸಮಸ್ಯೆನ ಯಾವ ರೀತಿ ಬಗೆಹರಿಸಬೇಕು ಅಂತ ನಾವು ಆಲ್ರೆಡಿ ಕಲ್ಯಾಣ್ ಹತ್ರ ಮಾತಾಡಿದ್ದೀವಿ. ಕಲ್ಯಾಣ್ ಅವರು ಪ್ರೊಡ್ಯೂಸರ್ ಕೌನ್ಸಿಲ್ ತೆಲುಗು ಆಂಧ್ರ ಫಿಲಂ ಚೇಂಬರ್ ಅದರಲ್ಲೂ ಕೂಡ ಅವ್ರು ಭಾಗವಹಿಸ್ತಾ ಇರೋದ್ರಿಂದ ಅವರು ಕೂಡ ಆಲ್ರೆಡಿ ಆಶ್ವಾಸನೆ ಕೊಟ್ಟಿದ್ದಾರೆ. ನಮ್ಮ ಕಾಟಗಟ್ಟ ಪ್ರಸಾದ್ ಅವರೇ ಆಗಲಿ, ರವಿ ಕೊಟ್ಟಾರ್ಕರ್ ಕೂಡ ಎಲ್ಲರೂ ನಮ್ಮ ಜೊತೆ ಸಹಕಾರ ಕೊಟ್ಟು ಈ ಸಮಸ್ಯೆಯನ್ನು ಬಗೆಹರಿಸೋಣ, ಯಾವುದೇ ಸಮಸ್ಯೆ ಬರೆದಂಗೆ ನಾವು ರಿಲೀಸ್ ಮಾಡೋದಕ್ಕೆ ನಿಮಗೆ ಸಹಕಾರ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಈಗ ನಾನು ಸಾರಾ ಗೋವಿಂದ್ ಅವರು ಮತ್ತು ನಮ್ಮ ನಿರ್ಮಾಪಕರು ಅವತ್ತಿನ ದಿವಸ ಅಲ್ಲಿ ನಮ್ಮ ಆಫೀಸ್ ಬೇರರ್ಸ್ ಕೂಡ ನಾವು ಅಲ್ಲಿ ಅಟೆಂಡ್ ಮಾಡೋಕೆ ಹೋಗ್ತಾ ಇದ್ದೀವಿ. ಅಲ್ಲೆಲ್ಲ ಕೂತ್ಕೊಂಡು ಸೌಹಾರ್ದತೆಗೆ ಒಂದು ಅಕ್ರಾಸಿ ಟೇಬಲ್ ಕೂತ್ಕೊಂಡು ಸೆಟ್ಲ್ ಮಾಡೋದಕ್ಕೆ ಪ್ರಯತ್ನ ಮಾಡಿ ಖಂಡಿತವಾಗಿ ಅವ್ರಿಗೆ ಆಶ್ವಾಸನೆ ಕೊಟ್ಟಿದ್ದೀವಿ, ಬಗೆಹರಿಸ್ತೀವಿ. ನಾವು ಎಲ್ಲರಿಗೂ ತಮ್ಮ ಮೀಡಿಯಾ ಮುಖಾಂತರ ತಮಗೆ ತಿಳಿಸ್ತಾ ಇದ್ದೀವಿ. ಸಮಸ್ಯೆ ಅಂತಂದ್ರೆ ಈಗ ಅಲ್ಲಿ ಕೆಲವು ಅವ್ರ ಲೋಕಲ್ನಲ್ಲಿ ಕೆಲವು ದೊಡ್ಡ ದೊಡ್ಡ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅದರಿಂದ ಅಲ್ಲಿ ಸರ್ ಒಂದು ವಿಷಯ ಹೇಳ್ತೀನಿ, ಅಲ್ಲ ಹೇಳ್ತೀನಿ ಸರ್ ಹೇಳ್ತೀನಿ ಸರ್ ಸ್ವಲ್ಪ ಹೇಳ್ತೀನಿ. ಅಲ್ಲಿ ಕೆಲವು ದೊಡ್ಡ ದೊಡ್ಡ ಚಿತ್ರಗಳು ಬರ್ತಾ ಇದೆ, ಕ್ಲಾಶ್ ಆಗ್ತಾ ಇದೆ ಅನ್ನೋ ದೃಶ್ಯ ಬಂದಿದೆ ಹೊತ್ತು ರಿಲೀಸ್ ಮಾಡಲ್ಲ ಅಂತ ಹೇಳ್ತಿಲ್ಲ ಅವರು. ಕ್ಲಾಶ್ ಆಗುತ್ತೆ ಅದು ಒಂದೆರಡು ವಾರ ಮುಂದಕ್ಕೆ ಹೋಗಿಂದ ಇವರು ಡೇಟ್ ಫಿಕ್ಸ್ ಮಾಡಿದ್ದಾರೆ. ಯಾಕಂದ್ರೆ ಕರ್ನಾಟಕದಲ್ಲಿ 11ನೇ ತಾರೀಕು ರಿಲೀಸ್ ಮಾಡಿದ ಅದೇ ಡೇಟ್ ಬರಬೇಕು ಅಂತ ನಿರ್ಮಾಪಕರು ಪ್ರಯತ್ನ ಮಾಡಿದ್ದಾರೆ. ಮೊದಲು ಅಶ್ಯೂರೆನ್ಸ್ ಕೊಟ್ಟಿದ್ರು, ಕಾರಣಾಂತರಿಂದ ನಾವು ಮುಂದಕ್ಕೆ ಆಗ್ತೀವಿ ಅಂದಾಗ ಇವ್ರಿಗೆ ತೊಂದರೆ ಆಗ್ತಾ ಇದೆ. ಇದನ್ನ ಅಕ್ರಾಸಿ ಟೇಬಲ್ ಕೂತ್ಕೊಂಡು ಸಮಸ್ಯೆ ಬರುತ್ತೆ. ಇಲ್ಲ ಸರ್, ಅಲ್ಲಿ ವಿತರಕರು ಅದ್ರ ಬಗ್ಗೆ ನಾವು ಅದಕ್ಕೆ ಅದನ್ನ ಅಲ್ಲಿ ಕೂತ್ಕೊಂಡು ಸಮಸ್ಯೆ ಬಗೆಹರಿಸೋದಕ್ಕೆ ಪ್ರಯತ್ನ ಸರ್. ಗೋವಿಂದ ಸರ್ ಈಗ ಸರ್ ಒಂದ್ ನಿಮಿಷ ನಾ ಪೂರ್ತಿ ಹೇಳಿ. ಈಗ ಗೋವಿಂದ್ ಅವರು ಅದ್ರ ಬಗ್ಗೆ ಆಲ್ರೆಡಿ ಒಂದು ಸುತ್ತಿನ ಮಾತುಕತೆ ಆಡಿದ್ದಾರೆ, ಅವ್ರು ಇದ್ರ ಬಗ್ಗೆ ಸಮಸ್ಯೆ. ಅಲ್ಲ ಅದಕ್ಕೆ ಅಕ್ರಾಸಿ ದೊಡ್ಡ ಸಿನಿಮಾ ಅಂತ ಪ್ರಶ್ನೆ ಅಲ್ಲ, ಅಲ್ಲಿ ಸಮಸ್ಯೆಗಳು ಬರ್ತಾ ಇರೋದನ್ನ ಅದನ್ನ ನಮ್ಗೆ ಹೇಳಿದ್ದಾರೆ, ಅದು ಸಮಸ್ಯೆ ಬಗೆಹರಿಸ್ತೀವಿ. ದೊಡ್ಡದು ಅಂತ ಏನಿಲ್ಲ ಸರ್, ಕರ್ನಾಟಕದಲ್ಲಿ ನಮ್ಮ ಸ್ಟಾರ್ ಸಿನಿಮಾಗಳು ಮತ್ತೆ ಹೊಸಬ್ರು ಸಿನಿಮಾಗಳು ದೊಡ್ಡ ದೊಡ್ಡ ಸಿನಿಮಾಗಳು ರಿಲೀಸ್ ಆದಾಗ ಫಿಲಂ ಚೇಂಬರ್ ಎಲ್ಲಾ ಥಿಯೇಟರ್ಗೂ ಅನುಮತಿ ಕೊಡುತ್ತೆ, ಆದ್ರೆ ಬೇರೆ ಸಿನಿಮಾಗಳು ಮಾತ್ರ ಈ ತರ. ಇಲ್ಲ ಸರ್, ನಾವು ಸರ್ ಗ್ರೌಂಡ್ ರಿಯಾಲಿಟಿ ತಿಳ್ಕೊಂಡ್ಮೇಲೆ ನಾನು ಸಮಸ್ಯೆ ನೋಡ್ಬೇಕು ಸರ್. ಗ್ರೌಂಡ್ ರಿಯಾಲಿಟಿ ಏನಾಯ್ತು ಅಂತ ತಿಳ್ಕೋಬೇಕು ನಾವು. ಇವತ್ತು ಕೂಡ ನಮ್ಗೆ ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ನಾವು ಕಾರ್ಯಕ್ರಮ ಮಾಡ್ತೀವಿ ಸರ್. ಅದ್ರ ಬಗ್ಗೆ ಪರಭಾಷೆ ಸಿನಿಮಾಗಳ ಹಾವಳಿಗೆ ಕನ್ನಡ ಸಿನಿಮಾಗಳಿಗೆ ತೊಂದರೆ ಆಗುವ ಸಮಸ್ಯೆಗಳನ್ನ ನೋಡಿರ್ತೀವಿ. ಫಿಲಂ ಚೇಂಬರ್ಗೂ ಕೂಡ ಸಾಕಷ್ಟು ಕಂಪ್ಲೇಂಟ್ಸ್ ಲಾಡ್ ಆಗುತ್ತೆ. ಸೊ ಆ ತರದ ವಿಚಾರವಾಗಿ ಇವತ್ತೆ ಏನಾದ್ರು ಚರ್ಚೆ ಆಯ್ತಾ? ಇಲ್ಲ ಸರ್, ಆ ತರದ ಏನಾಗಿಲ್ಲ. ಆ ತರ ಇದು ನೋಡಮ್ಮ, ಒಬ್ಬ ಪ್ರತಿ ಇವನು ಡಿಸ್ಟ್ರಿಬ್ಯೂಟರ್ ಕೂಡ ಹೇಳಿರೋದು ಅಷ್ಟೇ ಹೊರತು ನಿರ್ಮಾಪಕರೇ ಆಗಲಿ ಅಲ್ಲಿ ಯಾರು ಹೇಳಿಲ್ಲ. ಅದಕ್ಕೋಸ್ಕರ ಸಮಸ್ಯೆ ಅಲ್ಲಿ ಹೋಗ್ಬಿಟ್ಟು ಗ್ರೌಂಡ್ ರಿಯಾಲಿಟಿ ತಿಳ್ಕೊಂಡು ನಾವು ಸಮಸ್ಯೆ ಬಗ್ಗೆ ಈಗ ಒಂದು ವಿಷಯ ಹೇಳ್ತೀನಿ. ಈಗ ಆಲ್ರೆಡಿ ನಮ್ಮ ಗೋವಿಂದ್ ಅವ್ರ ಜೊತೆ ಮಾತಾಡಿದ್ದೀವಿ, ಒಂದು ಸೂತಿನ ಮಾತುಕತೆ ಆಗಿದೆ, ಅವ್ರ ಡೀಟೇಲ್ಸ್ ಹೇಳ್ತಾರಮ್ಮ. ಮಾತಾಡಿ ಓಕೆನಾ? ಓಕೆನಾ ಸರ್, ನಿನ್ನೆಯಿಂದ ರಾಬರ್ಟ್ ಚಿತ್ರದ ಬಗ್ಗೆ ಬೇಕಾದಷ್ಟು ಸಮಸ್ಯೆಗಳು ನಿರ್ಮಾಪಕರು ಹೇಳ್ಕೊಂಡಿದ್ದಾರೆ.
ನಟ ದರ್ಶನ್ ಮತ್ತು ನಿರ್ಮಾಪಕರಾದಂತಹ ಉಮಾಪತಿ ಅವರೇ ಖುದ್ದು ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ದೂರನ್ನು ಕೊಟ್ಟಿದ್ದಾರೆ. ನಾವು ಹಿಂದೆ ಪರಭಾಷೆ ಚಿತ್ರಗಳು ಇಂತಿಷ್ಟೇ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಬೇಕು ಅನ್ನೋ ಒಂದು ನಿಯಮ ಇತ್ತು. ಅದೇನೇನೋ ಆಗಿ ಕೊನೆಗೆ ಸಿಸಿಐ ನ್ಯಾಯಾಲಯ ಮಧ್ಯಪ್ರವೇಶ ಮಾಡಿ ಯಾವುದೇ ಬಿಸ್ನೆಸ್ಗೆ ಯಾರೂ ಕೂಡ ಅಡ್ಡಿಪಡಿಸಬಾರ್ದು ಅಂತ ಹೇಳಿ ಆದ್ಮೇಲೆ ಇವತ್ತು ಸಾರಾಸಕ್ತಾಗಿ ಎಲ್ಲಾ ಭಾಷೆ ಚಿತ್ರಗಳು ಕೂಡ ಕರ್ನಾಟಕದಲ್ಲಿ ಬರ್ತವೆ. ಅದೇ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಕನ್ನಡ ಚಿತ್ರ ಆ ಭಾಷೆಗಳಲ್ಲಿ ಡಬ್ಬಿಂಗ್ ಆಗೋ ಅಥವಾ ರೀಮೇಕ್ ಆಗೋ ಬಿಡುಗಡೆ ಆಗೋದು ಇತ್ತೀಚಿನ ದಿನಗಳಲ್ಲಿ ಅದು ನಡ್ಕೊಂಡು ಬಂದಿದೆ. ಈಗ ಉಮಾಪತಿಯವರು ಅಲ್ಲಿಯ ಒಬ್ಬ ಇಬ್ಬರು ಅಂಚಿಕೆದಾರರನ್ನ ಭೇಟಿಯಾಗಿದ್ದಾರೆ, ಜಗದೀಶ್ ಮತ್ತೆ ಸುನಿಲ್ ಅನ್ನೋ ಇಬ್ಬರನ್ನ ವ್ಯಕ್ತಿನ ಭೇಟಿ ಮಾಡಿ ಮಾತುಕತೆ ನಡೆಸಿದಾಗ ಅವರು ಒಂದು ಹಂತಕ್ಕೆ ಒಪ್ಪಿಕೊಂಡು ಪಿಕ್ಚರ್ ಬಿಡುಗಡೆ ಮಾಡೋದಕ್ಕೆ ಒಪ್ಪಿಕೊಂಡಿದ್ದಾರೆ. ಅವರಲ್ಲಿ ಏನು ಸಮಸ್ಯೆ ಆಗಿದೆ ಗೊತ್ತಿಲ್ಲ. ಸಾರಾಸಕ್ತಾಗಿ ಇದ್ದಕ್ಕಿದ್ದಂಗೆ ಅವರಿಬ್ರು ಹಂಚಿಕೆದಾರರು ಹೇಳಿದ್ದಾರೆ ಹೊರತು ಅಥೆಂಟಿಕ್ ಆಗಿ ನಿಮಗೆ ಇದು ಕ್ಲಿಯರ್ ಆಗಲಿ ಅಥೆಂಟಿಕ್ ಆಗಿ ಚಲನಚಿತ್ರ ಅಲ್ಲಿಯ ತೆಲುಗು ಚಿತ್ರ ಇದಾಗಲಿ ವಾಣಿಜ್ಯ ಮಂಡಳಿ ಆಗಲಿ ಅಥವಾ ನಿರ್ಮಾಪಕರ ಸಂಘ ಆಗಲಿ ಯಾರು ಕೂಡ ಹೇಳಿಲ್ಲ. ಈ ವಿಷಯ ಗೊತ್ತಾಗ್ತಿದ್ದಂಗೆ ನಾನು ವಾಣಿಜ್ಯ ಮಂಡಳಿಗೆ ಬೆಳಗ್ಗೆ ಬಂದ ತಕ್ಷಣ ಅಲ್ಲಿಯ ಪ್ರೊಡ್ಯೂಸರ್ ಕೌನ್ಸಿಲ್ನ ಅಧ್ಯಕ್ಷ ಆದಂತ ಕಲ್ಯಾಣ್ ಅವರಿಗೆ ಈ ರೀತಿ ದೂರವಾಣಿ ಮಾಡಿ ಈ ರೀತಿ ಒಂದು ಸಮಸ್ಯೆ ಉದ್ಭವ ಆಗಿದೆ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಒಂದೇ ಮಾತು ನೇರವಾಗಿ, ಯಾವುದೇ ಕಾರಣದಲ್ಲೂ ನಾವು ನೀವು ಹೇಗೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದರೋ ತೆಲುಗು ತಮಿಳು ಪಿಕ್ಚರ್ಗೆ ಬಿಡುಗಡೆಗೆ ಅದೇ ರೀತಿ ಇಲ್ಲೂ ಕೂಡ ಆಗಬೇಕು, ಅದಕ್ಕೆ ನಾವು ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ. ಅವ್ರು ಯಾರು ತೊಂದರೆ ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ ನೀವು ಪತ್ರದ ಮುಖಾಂತರ ತಗೊಂಡು ನಮಗೆ ಕಳಿಸಿ ಆ ಸಮಸ್ಯೆಯನ್ನ ನಾವು ಬಗೆಹರಿಸ್ತೀವಿ ಅಂತ ಈಗಾಗಲೇ ಕಲ್ಯಾಣ್ ಅವರು ನಮಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಯಾರೋ ಮೂರನೇ ವ್ಯಕ್ತಿ ಹೇಳಿದ್ದನ್ನ ಕೇಳೋದಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಅಲ್ಲಿ ಚಿತ್ರಮಂದಿರ ಹಿಡಿಯಕ್ಕಾಯ್ತೋ ಅಥವಾ ಅವನಿಗೆ ಸಿಗಲಿಲ್ವೋ ಅದು ಅವನ ಸಮಸ್ಯೆ. ಆದ್ರೆ ಸಾರಾಸಕ್ತಾಗಿ ರಾಬರ್ಟ್ ಚಿತ್ರನ ಯಾವುದೇ ಕಾರಣದಲ್ಲೂ March 11 ಕರ್ನಾಟಕದಲ್ಲಿ ರಿಲೀಸ್ ಆಗ್ತಾ ಇರೋಂಗೆ ಅಲ್ಲೂ ಆಗ್ಲೇಬೇಕು, ಇದು ನಮ್ಮ ಒತ್ತಾಯ. ಅದರಲ್ಲಿ ಎರಡು ಮಾತಿಲ್ಲ. ನೋಡಿ, ಆಗ್ಲಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ. ಅಲ್ಲ, ಅದಕ್ಕೆ ಮುಂದಿನ ದಿನಗಳಲ್ಲಿ ಅದನ್ನ ಅವರು ಫೇಸ್ ಮಾಡಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಒಂದ್ ನಿಮಿಷ ಏನಾದ್ರೂ March 11 ರಾಬರ್ಟ್ ಚಿತ್ರ ಅಲ್ಲಿ ಬಿಡುಗಡೆ ಆಗಲಿಲ್ಲ ಅಂದ್ರೆ ಮುಂದಿನ ಸಮಸ್ಯೆಗೆ ಅವರೇ ದಾರಿ ಮಾಡಿಕೊಡ್ತಾರೆ. ನಾವು ಅದೇ ರೀತಿ ಇಲ್ಲಿ ತಡೆಬೇಕಾಗುತ್ತೆ, ಅದನ್ನ ಅನಿವಾರ್ಯವಾಗಿ ಹೇಳ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಸಿಸಿಐ ಕೇವಲ ಕರ್ನಾಟಕಕ್ಕೆ ಒಂದಕ್ಕೆ ಅಲ್ಲ, ತಮಿಳುನಾಡು ಆಂಧ್ರ ಕೇರಳ ಎಲ್ಲಾ ರಾಜ್ಯಗಳಿಗೂ ಕೂಡ ಇಡೀ ಇಂಡಿಯಾಗೆ ಅನ್ವಯ ಆಗುತ್ತೆ. ಅದನ್ನು ಕೂಡ ಅವರು ಅಲ್ಲಿ ಎದುರಿಸಬೇಕಾಗುತ್ತೆ. ಹಾಗಾಗಿ ಯಾವುದೇ ಕಾರಣದಲ್ಲೂ ಸೌಹಾರ್ದತೆಯಿಂದ ಈಗ ನಾವು ಒಂದು 300 ಚಿತ್ರಮಂದಿರ ಕೇಳ್ತಾ ಇದ್ವಿ ಅಂದ್ಕೊಳ್ಳಿ, ಆಗ್ಲಿಲ್ವಾ ನಿಮ್ಮ ಲೋಕಲ್ ಲ್ಯಾಂಗ್ವೇಜ್ ಪಿಕ್ಚರ್ 3-4 ಬಿಡುಗಡೆ ಆಗ್ತಾ ಇದ್ರೆ ಒಂದು 10-15 ಕಮ್ಮಿ ಮಾಡಿಕೊಡಿ ಅಂತ ಹೇಳಿ, ಅದಕ್ಕೆ ನಾವು ಒಪ್ಕೊಳ್ತೀವಿ. ಅದನ್ನು ಕೂಡ ಇಲ್ಲೂ ನಾವು ಮಾಡಿದ್ದೀವಿ. ಹಾಗಾಗಿ ಸಾರಾಸಕ್ತಾಗಿ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ಅವ್ರ ಕೈಲಿ ಸಾಧ್ಯನೇ ಇಲ್ಲ, ಅದಾಗೋದೂ ಇಲ್ಲ. ಈಗ ನಾವು 31 ಜನರಲ್ ಬಾಡಿ ಮೀಟಿಂಗ್ ನಡೀತಾ ಇದೆ, ಈ ಸಮಸ್ಯೆಯನ್ನ ಅಲ್ಲಿ ಇಟ್ಕೊಡ್ತೀವಿ, ಮಾತನಾಡ್ತೀವಿ. ಈಗ ಸೌತ್ ಇಂಡಿಯನ್ ಫಿಲ್ಮ್ ಚೇಂಬರ್ ಪ್ರೆಸಿಡೆಂಟ್ ರಾಜಗಡ್ಡ ಪ್ರಸಾದ್ ಹತ್ರ ನಮ್ಮ ಅಧ್ಯಕ್ಷರು ಮತ್ತು ಕಲ್ಯಾಣ್ ಹತ್ರ ನಾನು ಮಾತನಾಡಿದ್ದೀನಿ. ಅವರು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ, ಇಂತಹ ಯಾವುದೇ ಬೆಳವಣಿಗೆಗೆ ನಾವು ಅವಕಾಶ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ನೀವು ಹೇಳ್ತೀರಾ. ನಾವು ಹಿಂದೆ ಬಹಳ ಭಾರಿ ಹೋರಾಟ ಆಯಿತು, ಪರಭಾಷಾ ಚಿತ್ರಗಳು ಕರ್ನಾಟಕದಲ್ಲಿ 7 ಆದ್ಮೇಲೆ ಬಿಡುಗಡೆ ಆಗಬೇಕು ಅಂತ ಹೇಳ್ಬಿಟ್ಟು ಆಗ ಮಧ್ಯಪ್ರವೇಶ ಮಾಡಿ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿದ್ರು, ಆಗಿನ DCM ಅವ್ರು ಮಧ್ಯಪ್ರವೇಶ ಮಾಡಿ ಕೊನೆಗೆ 3-6 ಬಂತು, ಅದು ಕೂಡ ನ್ಯಾಯಾಲಯದಲ್ಲಿ ಬಿದ್ದೋಯ್ತು. ಹಾಗಾಗಿ ಯಾವುದೇ ಕಾರಣದಲ್ಲೂ ಇದು ಸಾಧ್ಯ ಇಲ್ಲ. ಆ ಟೈಮ್ಗೆ ಏನಾದ್ರು ಬಿಡುಗಡೆ ಆಗಬೇಕು ಅದಾಗೆ ಆಗುತ್ತೆ. ಅವರು ಒಂದು ನೇರವಾಗಿ ಹೇಳ್ತೀನಿ, ಇವತ್ತು ಅವರೇನಾದರೂ ಅಡ್ಡಿಪಡಿಸಿದ್ರೆ ಅವರು ಕೂಡ ಪರಿಣಾಮವನ್ನ ಎದುರಿಸಬೇಕಾಗುತ್ತೆ. ಅದನ್ನ ನೇರವಾಗಿ ಹೇಳ್ತೀನಿ, ಅದರ ಮಧ್ಯ ನ್ಯಾಯಾಲಯ ಇದೆ, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ರಾಬರ್ಟ್ ಚಿತ್ರ ಬಿಡುಗಡೆಗೆ ಯಾವುದೇ ತೊಂದರೆ ಆಗಲ್ಲ ಅಥವಾ ನಾವು ಕೇಳಿದಷ್ಟು ಈಗಾಗಲೇ ಪೊಗರು ಚಿತ್ರಮಂದಿರ
ಸುಮಾರು 300 ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ. ನಮಗೆ ಮಾನವೀಯತೆ ಇದೆ. ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಐದಾರು ಪಿಕ್ಚರ್ ಒಟ್ಟಿಗೆ ಬರುವಾಗ ನಮ್ದೊಂದು ಪಿಕ್ಚರ್ ಹೋದಾಗ ಅವ್ರಿಗೂ ತೊಂದರೆ ಆಗ್ಬೋದು ಚಿತ್ರಮಂದಿರಗಳಿಗೆ. ಅದಕ್ಕೆ ನಾವು ಅಡ್ಜಸ್ಟ್ ಮಾಡ್ಕೊಡ್ತೀವಿ. ಇನ್ನೂರು ಇರೋದನ್ನ ಒಂದು 20 ಕಮ್ಮಿ ಮಾಡ್ಕೊಡ್ತೀವಿ. ಇದು ನಮ್ಮ ಮಾನವೀಯತೆ. ಅವರು ಮಾಡಬೇಕು, ನಾವು ಮಾಡಬೇಕು. ನಮ್ಮಲ್ಲಿ ಒಂದೇ ದಿನ ಐದು ಕನ್ನಡ ಚಿತ್ರ ಬಿಡುಗಡೆ ಆದಾಗ ಅಲ್ಲಿ ಯಾವುದೋ ಒಂದು ಭಾಷೆ ಚಿತ್ರ ಬಂದಾಗ ನಮಗೆ ಇಲ್ಲ ಅನ್ನಿಸ್ಕೊಂಡು ಅವರು ಕೊಡೋಕ್ಕಾಗಲ್ಲ. ಅವರು ಕೂಡ ಅದನ್ನ ಅನುಸರಿಸಿಕೊಂಡು ಹೋಗ್ಬೇಕು. ಆ ನಿಟ್ಟಿನಲ್ಲಿ ಪರಸ್ಪರ ಹೊಂದಾಣಿಕೆಯಿಂದ ಇಂಡಸ್ಟ್ರಿ ಹೋಗ್ಬೇಕೇ ವಿನಃ ಈ ರೀತಿ ದಬ್ಬಾಳಿಕೆ ಮಾಡೋದಾಗಲಿ ಮತ್ತೊಂದನ್ನ ಮಾಡಕ್ ಸಾಧ್ಯ ಇಲ್ಲ. ಈಗ ಅವರು ಕೊಟ್ಟಿದ್ದಾರೆ ಏನು ಉಮಾಪತಿಯವರು ಅವ್ರ ಸಮಸ್ಯೆಯನ್ನ ಹೇಳ್ಕೊಂಡಿದ್ದಾರೆ. ಚಲನಚಿತ್ರ ವಾಣಿಜ್ಯ ಮಂಡಳಿ ಆ ಸಮಸ್ಯೆಯನ್ನ ನಾನಾಗಿರ್ಬೋದು, ಅಧ್ಯಕ್ಷರಾಗಿರ್ಬೋದು, ನಮ್ಮ ಮಾಜಿ ಅಧ್ಯಕ್ಷರುಗಳು ಆಫೀಸ್ ಮೇಲೆ ಎಲ್ಲ ಇದ್ದಾರೆ, ಎಲ್ಲರ ಸಮ್ಮುಖದಲ್ಲಿ ಆ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಮ ಮುಖಾಂತರ ನಮ್ಮ ನಿರ್ಮಾಪಕರು ಮತ್ತು ಚಲನಚಿತ್ರ ನಟರಾದಂತ ದರ್ಶನ್ ಅವ್ರಿಗೆ ನಾವು ಭರವಸೆಯನ್ನ ಕೊಡ್ತಾ ಇದೀವಿ. ನಿಮ್ಮ ಚಿತ್ರ ಬಿಡುಗಡೆಗೆ ಯಾವುದೇ ತೊಂದರೆ ಆಗದಂಗೆ ನಾವು ನಿಮ್ ಜೊತೆ ಇದ್ದೀವಿ ಅಂತಕ್ಕಂತ ಮಾತನ್ನ ಇಲ್ಲಿ ನೇರವಾಗಿ ಹೇಳ್ಬೇಕಾಗುತ್ತೆ. ಮಂಡಳಿ ಕಡೆಯಿಂದ ಆಗಬಹುದು ಅಥವಾ ನಮ್ಮ ನಾವು ಅದನ್ನ ತಡೆ ಹಿಡಿಯೋದಕ್ಕೆ ಸಾಧ್ಯತೆ ಇದೆಯಾ? ನೋಡಿ ಅಮ್ಮ, ತಡೆ ಹಿಡಿಯೋ ಪ್ರಶ್ನೆ ಇಲ್ಲ, ತಡೆ ಹಿಡಿಯೋ ಪ್ರಶ್ನೆ ಪೋಸ್ಟ್ಪೋನ್ ಮಾಡಿ ಇದಿಲ್ಲ. ಅಮಿಕಬಲ್ ಆಗಿ ಹೋಗ್ಬೇಕು ಹೊರತು ಇವತ್ತು ಏನು ಅವ್ರು ನಮಗೆ ದಾರಿ ತೋರಿಸ್ಕೊಡ್ತಾರೆ ಅನ್ಕೊಳ್ಳಿ, ರಬ್ಬರ್ ಪಿಚ್ಚ ಬಿಡುಗಡೆ ಮಾಡಲ್ಲ ಅಂತ ಹೇಳಿ ಅದೇ ದಾರಿ ನಾವು ಹಿಡಿತೀವಲ್ಲ. ಅವತ್ತಿನ ದಿವಸ ನೀವೇ ನೋಡ್ತೀರ. ಯಾಕೆ ಅಂತ ಹೇಳಿದ್ರೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೊಳಕ್ಕಾಗಲ್ಲ, ಅದಕ್ಕೆ ಉತ್ತರ ಕೊಡಲೇಬೇಕಾಗುತ್ತೆ. ಕೊಡದೆ ಹೋದ್ರೆ ನಾವು ಚಿತ್ರರಂಗನ ಉಳಿಸ್ಕೊಳ್ಳೋದಂಗೆ. ಈಗಲೇ ಸತ್ತೋಗಿದೆ ಪರಭಾಷೆ ಅವಳಿ, ಕಳೆದ 15 ದಿವಸದಿಂದ ನೀವು ನೋಡಿರ್ಬೇಕು. ಒಂದು ತಮಿಳು ಚಿತ್ರ, ತೆಲುಗು ಊರ ಕಡೆ ತೆಲುಗು, ತಮಿಳು ಊರ ಕಡೆ ತಮಿಳು, ಹಿಂದಿ ಊರ ಕಡೆ ಹಿಂದಿ, ಎಲ್ಲೋಯ್ತು ಕನ್ನಡ. ನೀವು ಸಾಕಷ್ಟು ಹೋರಾಟ ಕನ್ನಡ ಪರ ಸಂಘಟನೆಯಿಂದ ಮತ್ತೆ ಸಾಕಷ್ಟು ಹೋರಾಟ ಮಾಡ್ಕೊಂಡು ನಿಮ್ ಕಾಲದಿಂದಲೂ ಕನ್ನಡದಲ್ಲಿ ಕನ್ನಡ ಬೇರೆ ಭಾಷೆಗಳು ದಬ್ಬಾಳಿಕೆ ಮಾಡ್ತಾ ಇದೆ. ಹೊಸಬ್ರು ಆಗಿರ್ಬೋದು, ಅಡುಗ್ರು ಆಗಿರ್ಬೋದು. ಅದಕ್ಕೆ ಕಾರಣ ನಮ್ಮಲ್ಲಿ ವಿತರಕರು ಕೂಡ ಆ ಸಿನಿಮಾಗಳು ತಗೊಂಡು ವಿತರಣೆ ಮಾಡಿ ಅತಿ ಹೆಚ್ಚು ನೋಡಿ ಸರ್. ಇಲ್ಲಿ ಒಂದ್ ಮಾತು ನೇರವಾಗಿ ಹೇಳ್ತೀನಿ, ಇಲ್ಲಿ ಬಿಸ್ನೆಸ್ ಬಂದಾಗ ನಾವು ತಡೆಯಾಡಿಯಕ್ಕಾಗಲ್ಲ. ಆದ್ರೆ ಇಲ್ಲಿ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಿರ್ಮಾಪಕರು ಮುಂದಾಗಬೇಕಾಗ್ತಾರೆ, ವಿತರಕರು ಕೈ ಜೋಡಿಸ್ಬೇಕು, ಎಕ್ಸಿಬಿಟರ್ ಕೂಡ ಕೈ ಜೋಡಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ ಲೋಕಲ್ ಲ್ಯಾಂಗ್ವೇಜ್ ಸತ್ತೋಗ್ತಾ ಇದೆ ಅಂತ ಹೇಳಿದ್ರೆ ಯಾರು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಕ್ ಸಾಧ್ಯ ಇಲ್ಲ. ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ, ನಾವು ಅವ್ರನ್ನ ಕೇಳ್ಕೊಡ್ತೀವಿ. ಇಂಥ ಪರಿಸ್ಥಿತಿ ಬಂದಾಗ ಅವರು ಕೂಡ ನಮಗೆ ಸಹಕಾರ ಕೊಡಬೇಕಾಗುತ್ತೆ, ಕೊಟ್ಟಿದ್ದಾರೆ, ಕೊಡ್ತಾರೆ. ಯಾಕೆಂದ್ರೆ ಅವ್ರ ಸಹಕಾರ ಇಲ್ಲದೆ ನಾವು ಯಾವುದೇ ತೀರ್ಮಾನ ತಗೊಳಕ್ಕಾಗಲ್ಲ. ಈಗ ನಮಗೆ ದಾರಿನ ಅವರು ಸುಗಮ ಮಾಡಿಕೊಡ್ತಾರ ಇಲ್ಲ, ಇದು ಕಠಿಣವಾಗಿ ಮುಂದಿನ ದಿನಗಳಲ್ಲಿ ಪರಸ್ಪರ ಹೋರಾಟ ನಿಂತ್ಕೋಬೇಕಾಗುತ್ತೋ ಗೊತ್ತಿಲ್ಲ. ಇದಕ್ಕೆ ಅನುವು ಮಾಡಿಕೊಡಲ್ಲ. ಯಾಕೆಂದ್ರೆ ಸಿಸಿಐ ಮಧ್ಯದಲ್ಲಿ ಇರೋದ್ರಿಂದ ಅವ್ರಿಗೂ ಒತ್ತಡ ಇದೆ, ಅವ್ರಿಗೂ ಒತ್ತಡ ಇದೆ. ಹಾಗಾಗಿ ಇದನ್ನ ಸೌಹಾರ್ದಯುತವಾಗಿ ಈ ಸಮಸ್ಯೆಯನ್ನ ಬಗೆಹರಿಸುವಂತ ಕೆಲಸನ ನಿರ್ಮಾಪಕ ಸಂಘ ಆಗಿರ್ಬೋದು, ವಾಣಿಜ್ಯ ಮಂಡಳಿ, ನಾವೆಲ್ಲರೂ ಕೂತ್ಕೊಂಡಾದ ಸಮಸ್ಯೆಯನ್ನ ಬಗೆಹರಿಸ್ತೀವಿ. ಆಗ್ಲೇ ಹೇಳಿದ್ದಾರೆ 1ನೇ ತಾರೀಕು ನಮ್ಮ ಚೆನ್ನೈನಲ್ಲಿ ಮೀಟಿಂಗ್ ಇರೋದ್ರಿಂದ ಅಲ್ಲಿ 31ಕ್ಕೆ ಮೀಟಿಂಗ್ ಇರೋದ್ರಿಂದ ಅಲ್ಲಿ ಈ ಸಮಸ್ಯೆಯನ್ನ ಮುಂದಿಟ್ಟು ನಾಡಿದ್ದು ನಾವೆಲ್ಲರೂ ಹೋಗ್ತೀವಿ, ಸಮಸ್ಯೆಯನ್ನ ಬಗೆಹರಿಸಿ ಒಂದು ದಾರಿನ ಈ ಒಂದು ಬಿಡುಗಡೆಗೆ ತೋರಿಸ್ತೀವಿ ಅಂತಕ್ಕಂತ ಭರವಸೆ ನಾವು ಕೊಡ್ತೀವಿ. ಅದರಲ್ಲಿ ಎರಡು ಮಾತಿಲ್ಲ. ಇನ್ನು 31ನೇ ತಾರೀಕುವರೆಗೂ ಕಾಯಿರಿ, ಅಲ್ಲಿ ಆದ್ಮೇಲೆ ಬಂದು ಮತ್ತೆ ಪತ್ರಿಕಾಗೋಷ್ಠಿ ಕರೆದು ನಿಮ್ಮ ಮುಂದೆ ಹೇಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.